ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹುಬ್ಬಳ್ಳಿಯಲ್ಲಿ ನಡೆದಿದ್ದ ಮುಸ್ಲಿಂ ಸಮಾವೇಶದಲ್ಲಿ ಐಸಿಸ್ ಉಗ್ರರ ಜೊತೆ ಸಂಪರ್ಕ ಹೊಂದಿರುವವನ ಜೊತೆ ವೇದಿಕೆ ಹಂಚಿಕೊಂಡಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ ಈ ಬಗ್ಗೆ ಬಿಜೆಪಿ ಶಾಸಕ ಭಸನ್ಗೌಡ ಪಾಟೀಲ್ ಯತ್ನಾಳ್ ಗಂಭೀರ ಆರೋಪ ಮಾಡಿದ್ದಾರೆ ಬೆಳಗಾವಿಯಲ್ಲಿ ಮಾತನಾಡಿದ ಯತ್ನಾಳ್ ಡಿಸೆಂಬರ್ ನಾಲ್ಕರಂದು ಹುಬ್ಬಳ್ಳಿಯ ಭಾಷಾಪೇರ್ ದರ್ಗಾವಳಿ ನಡೆದಿದ್ದ ದಕ್ಷಿಣ ಭಾರತದ ಮುಸ್ಲಿಂ ಧರ್ಮಗುರುಗಳ ಸಮಾವೇಶದಲ್ಲಿ ಐಸಿಸ್ ಜೊತೆ ಸಂಪರ್ಕ ಹೊಂದಿರುವ ವ್ಯಕ್ತಿ ಸಹ ಭಾಗವಹಿಸಿದ್ದ ಅವತ್ತು ಸಿಎಂ ಸಿದ್ದರಾಮಯ್ಯ ಪಕ್ಕದಲ್ಲೇ ಆತ ಕುಳಿತಿದ್ದ ವೇದಿಕೆ ಮೇಲೆ ಐಸಿಸ್ ಜೊತೆ ಸಂಪರ್ಕ ಇರುವವನ ಬಗ್ಗೆ ಗೊತ್ತಿಲ್ವಾ ಅಂತ ಪ್ರಶ್ನಿಸಿದ್ದಾರೆ ಮುಸ್ಲಿಂ ಸಮಾವೇಶದಲ್ಲಿ ಐಸಿಸ್ ಜೊತೆ ಸಂಪರ್ಕ ಇರುವವನು ಕೂತಿದ್ದ ಅವತ್ತು ಸಿಎಂ ಸಿದ್ದರಾಮಯ್ಯ ಪಕ್ಕದಲ್ಲೇ ಆತ ಕುಳಿತಿದ್ದ ವೇದಿಕೆ ಮೇಲೆ ಐಸಿಸ್ ಸಂಪರ್ಕ ಇರೋದು ಗೊತ್ತಿಲ್ವಾ ಅಂತ ಪ್ರಶ್ನಿಸಿದ್ದಾರೆ ಅಲ್ಲದೆ ಎಲ್ಲ ಮಾಹಿತಿ ಪಡ್ಕೊಂಡು ನಾನು ಗಂಭೀರವಾಗಿ ಹೇಳ್ತಿದ್ದೀನಿ ಭಯೋತ್ಪಾದಕರು ಸಿಎಂ ಜೊತೆ ವೇದಿಕೆ ಹಂಚಿಕೊಂಡಿದ್ದು ಖಂಡನೀಯ ಅಂತ ಹೇಳಿದ್ದಾರೆ ಅಲ್ಲದೆ ಈ ಬಗ್ಗೆ ದಾಖಲೆಯನ್ನು ಬಿಡುಗಡೆ ಮಾಡ್ತೀನಿ ಎಂದರು ಫೋಟೋವನ್ನ ಕೂಡ ಬಿಡುಗಡೆ ಮಾಡಿದ್ದು ಐಸಿಸ್ ಬೆಂಬಲಿಗರು ಮತ್ತು ಭಯೋತ್ಪಾದಕರ ಸಹಾನುಭೂತಿ ಅವ್ರ ಬಗ್ಗೆ ಭಯೋತ್ಪಾದಕರ ಬಗ್ಗೆ ಸಹಾನುಭೂತಿ ಹೊಂದಿರುವವರ ಜೊತೆ ಡಯಾಸ್ ಹಂಚಿಕೊಂಡಿದ್ರು ಸಿದ್ದರಾಮಯ್ಯ ಅವರು ತನ್ವೀರ್ ಪೀರಾ ಭಯೋತ್ಪಾದಕ ಸಹಾನುಭೂತಿ ಹೊಂದಿತ್ತು ಅವನು ಮಧ್ಯ ಮಧ್ಯಪ್ರಾಚ್ಯದ ಅನೇಕ ಕಡೆ ಭಯೋತ್ಪಾದಕ ಸಂಘಟನೆಗಳೊಂದಿಗೆ ಸಂಪರ್ಕ ಹೊಂದಿದ್ದಾರೆ ಅಂತ ಸಾಕ್ಷಿ ಸಮೇತ ಬಿಡುಗಡೆ ಮಾಡೋರೆ ಫೋಟೋ ಬಿಡುಗಡೆ ಮಾಡೋರೆ ಬಟ್ ಅದು ಪ್ರೂವ್ ಆಗಬೇಕು ಏನು ಎತ್ತ ಆತನ ಬಗ್ಗೆ ತನಿಖೆ ನಡೀಬೇಕು ಸರ್ಕಾರ ಗಂಭೀರವಾಗಿ ಇದನ್ನು ಗ ಪರಿಗಣಿಸ್ಬೇಕು ಯಾಕಂದರೆ ಯತ್ನಾಳ್ ಅವ್ರಿಗೇನು ಕೆಲಸ ಇಲ್ಲ ಅಂದ್ಬಿಟ್ಟು ಅವ್ರೇನು ಸುಮ್ಮನೆ ಹಿಂಗೆ ಆರೋಪ ಮಾಡ್ಕೊಂಡು ಕೂತಿಲ್ಲ ಹೇಳಿದ್ರು ಗಾಳಿಯಲ್ಲಿ ಹೊಡೆದ್ರು ಅನ್ಬೋದು ಫೋಟೋನ ಬಿಡುಗಡೆ ಮಾಡಿದ್ರು ಅಲ್ಲಿ ಹಿಂದ್ಗಡೆ ಒಂದು ಫೋಟೋದಲ್ಲಿ ಬೇರೆ ಬೇರೆ ಸಂಘಟನೆಗಳ ಫ್ಲ್ಯಾಗ್ ಕೂಡ ಕಾಣಿಸ್ತಾ ಇದೆ ಈಗಾಗ ಅದೇನು ಫೇಕ್ ಆ ಡೀಪ್ ಫೇಕ್ ಆ ಏನೇನೋ ಬಂದವಲ್ಲ ಈಗ ಹಂಗ ಇಲ್ಲ ಏನು ಎತ್ತ ಅಂತ ಸರ್ಕಾರ ಕೂಡ ಇದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಡ್ಬೇಕು ಈ ಯತ್ನಾಳ್ ಅವರು ಹೇಳಿದ್ ನಿಜನೇ ಆಗಿದ್ರೆ ಮಾತ್ರ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳಬೇಕು